ಹಲೋ ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು ಅನ್ನೋ ಬಗ್ಗೆ ಮಾಹಿತಿನ ನೀಡ್ತೀನಿ. ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ಬಗ್ಗೆ ಇಂಪಾರ್ಟೆಂಟ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೇ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಅಂತ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಶುರು ಮಾಡುವಾಗ. ಸೊ ಇವತ್ತಿನ ವಿಡಿಯೋದಲ್ಲಿ ವಾಟ್ ಈಸ್ ಕ್ಯಾಂಡಲ್ ಸ್ಟಿಕ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು, ಮತ್ತು ಹೌ ಟು ರೀಡ್ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್. ಈ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಯಾವ ರೀತಿ ನಾವು ರೀಡ್ ಮಾಡಬಹುದು ಮತ್ತು ಅದನ್ನು ತುಂಬಾ ಸಿಂಪಲ್ ಆಗಿ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಹಾಗೆ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ಸ್ ಇನ್ ಚಾರ್ಟ್, ಒಂದೊಂದು ಕ್ಯಾಂಡಲ್ ಸ್ಟಿಕ್ಸ್ನ ಯೂಸ್ ಮಾಡಿ ನಾವು ಯಾವ ರೀತಿ ಪ್ರೈಸ್ ಮೂಮೆಂಟ್ನ ಪ್ರಿಡಿಕ್ಟ್ ಮಾಡಬಹುದು ಅನ್ನೋ ಬಗ್ಗೆಯೂ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಶೇರ್ ಮಾಡಬಹುದು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಇದೇ ಥರ ಉತ್ತಮವಾದ ವಿಡಿಯೋಗಳನ್ನು ನಿಮಗೆ ಡೇ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಬಗ್ಗೆ ನೀಡಲು ನಾನು ಯಾವತ್ತೂ ಮುಂದಾಗ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ಅನ್ನೋದು ಒಂಥರ ಈ ರೀತಿ ಇರುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ನ ನೀವಿಲ್ಲಿ ಗಮನಿಸ್ಬೋದು, ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಿದೆ. ಆ್ಯಂಡ್ ಎರಡು ರೀತಿಯ ಬಣ್ಣಗಳು ಇಲ್ಲಿ ನೋಡ್ಬೋದು, ಗ್ರೀನ್ ಕ್ಯಾಂಡಲ್ ಮತ್ತು ರೆಡ್ ಕ್ಯಾಂಡಲ್. ಇಲ್ಲಿ ನೀವು ಗ್ರೀನ್ ನೋಡ್ಬೋದು, ಹಾಗೆ ಇಲ್ಲಿ ರೆಡ್ ಕ್ಯಾಂಡಲ್ಗಳನ್ನು ನೋಡ್ಬೋದು, ಹಾಗೆ ಕ್ಯಾಂಡಲ್ನ ಸೈಜನ್ನು ಕೂಡ ನೀವು ಗಮನಿಸ್ಬೋದು. ಇದನ್ನು ಒಟ್ಟಾರೆಯಾಗಿ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ಅಂತ ಕರಿತೀವಿ. ಒಂದು ಪ್ರೈಸ್ನ ಮೂಮೆಂಟನ್ನು ಚಾರ್ಟ್ ರೂಪದಲ್ಲಿ ಟೆಕ್ನಿಕಲ್ ಆಗಿ ಅನಲೈಸ್ ಮಾಡೋಕ್ಕೆ ನಮಗೆ ಕ್ಯಾಂಡಲ್ ಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸಕ್ಕೆ ಬರುತ್ತೆ. ತುಂಬ ಮಂದಿ ಬೇರೆ ಬೇರೆ ರೀತಿಯ ಚಾರ್ಟ್ಗಳನ್ನು ಯೂಸ್ ಮಾಡ್ತಾರೆ, ಆದರೆ ಹೆಚ್ಚಿನವರು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ನ ತುಂಬ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಮತ್ತು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ನಿಮಗೆ ಉತ್ತಮವಾದ ಮಾಹಿತಿಯನ್ನು ಪ್ರೈಸ್ ಮೂಮೆಂಟ್ ಬಗ್ಗೆ ನೀಡುತ್ತೆ. ನೀವಿಲ್ಲಿ ನೋಡ್ಬೋದು ಗ್ರೀನ್ ಕ್ಯಾಂಡಲ್, ಹಾಗೆ ರೆಡ್ ಕ್ಯಾಂಡಲ್, ಒಂಥರ ದೊಡ್ಡ ಲೈನ್ ಇದೆ ಆ್ಯಂಡ್ ಒಂದು ಬಾಡಿ ಇದೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ, ಯಾವ ರೀತಿ ಇದನ್ನು ರೀಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಂಡಲ್ ಸೈಜ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಂಡಲ್ ಕಲರ್ಸ್ ಇದೆ, ಅಂದರೆ ರೆಡ್ ಮತ್ತು ಗ್ರೀನ್ ಕಲರ್ಸ್ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಏನಿದೆಲ್ಲ, ಯಾವ ರೀತಿ ಇದನ್ನು ರೀಡ್ ಮಾಡ್ಬೋದು? ಸೊ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ಅನ್ನೋದು ತುಂಬಾ ಹಳೆಯ ವಿಚಾರ, ಅಂದರೆ ಹೊಸದಾಗಿ ಇದನ್ನು ಇನ್ವೆಂಟ್ ಆಗಿರೋದಲ್ಲ. 18ನೇ ಶತಮಾನದಲ್ಲಿ ಜಪಾನ್ನ ರೈತರು, ಅಂದರೆ ರೈಸ್ನ ಸೇಲ್ ಮಾಡ್ತಾರಲ್ಲ, ರೈಸ್ ಟ್ರೇಡರ್ಸ್, ಇದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಇದನ್ನು ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರಡ್ಯೂಸ್ ಮಾಡಿರೋದು ಸ್ಟೀವ್ ನಿಶಾನ್ ತಮ್ಮ ಬುಕ್ಕಲ್ಲಿ, ಅಂದರೆ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟಿಂಗ್ ಟೆಕ್ನಿಕ್ಸ್ ಅನ್ನೋ ಬುಕ್ಕಲ್ಲಿ ಸ್ಟೀವ್ ನಿಶಾನ್ ಅವರು ಈ ಬಗ್ಗೆ ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ಆನಂತರ ಹೆವಿಯಾಗಿ ಈ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ಗಳನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಯೂಸ್ ಮಾಡಲಾಗ್ತಿದೆ, ಮತ್ತು ಇದು ಉತ್ತಮವಾದ ಟೆಕ್ನಿಕ್ ಕೂಡ ಹೌದು. ಚಾರ್ಟ್ನ ರೀಡ್ ಮಾಡೋಕ್ಕೆ ಕ್ಯಾಂಡಲ್ ಸ್ಟಿಕ್ಸ್ ಉತ್ತಮವಾಗಿ ನಿಮಗೆ ಹೆಲ್ಪ್ನ ಮಾಡುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಈ ರೀತಿ ಇರುತ್ತೆ, ಒಂದು ಗ್ರೀನ್ ಇರುತ್ತೆ, ಒಂದು ರೆಡ್ ಇರುತ್ತೆ, ಎರಡೇ ಕಲರಲ್ಲಿ ಇರುತ್ತೆ. ಮ್ಯಾಕ್ಸಿಮಮ್ ಕೆಲವರು ವೈಟ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ತಾರೆ. ಇದರ ಇಂಟೆನ್ಷನ್ ಬಂದುಬಿಟ್ಟು ಎರಡೇ ಇರುತ್ತೆ, ಒಂದು ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಅಂದರೆ ಅಪ್ಸೈಡ್ ಮೂಮೆಂಟ್ನ ಕೊಡ್ತಾ ಇದೆ, ಇನ್ನೊಂದು ಪ್ರೈಸ್ ಡೌನ್ ಸೈಡ್ ಮೂಮೆಂಟ್ನ ಕೊಡ್ತಾ ಇದೆ ಅನ್ನೋದು ಆಗಿರುತ್ತೆ ಅಷ್ಟೇ. ಸೊ ಈ ಕ್ಯಾಂಡಲ್ನ ನೀವು ಗಮನಿಸಿದರೆ ಈ ಕ್ಯಾಂಡಲಲ್ಲಿ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಕಲರ್, ಓಕೆ, ಸೊ ಅದರಿಂದ ನಿಮಗೆ ಪ್ರೈಸ್ ಮೇಲೆ ಹೋಗ್ತಿದೆಯಾ ಅಥವಾ ಕೆಳಗೆ ಬರ್ತಿದೆಯಾ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಒಂದು ಇಂಡಿವಿಜುವಲ್ ಕ್ಯಾಂಡಲ್ನ ನೀವು ತಗೊಳ್ಳೋದಾದರೆ ಇದರಲ್ಲಿ ಎರಡು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಬಾಡಿ ಮತ್ತೊಂದು ವಿಕ್. ಸೊ ಒಂದು ಈ ಶೇಡಲ್ಲಿರೋ, ಅಂದರೆ ಕಂಪ್ಲೀಟ್ ಶೇಡ್ ಆಗಿರೋ ಪಾರ್ಟ್ನ ಬಾಡಿ ಅಂತ ಕರಿತೀವಿ, ಹಾಗೆ ಜಸ್ಟ್ ಒಂದು ಟೈಲ್ ಥರ ಇದೆಯಲ್ಲ, ಇದನ್ನು ವಿಕ್ ಅಂತ ಕರಿತೀವಿ. ನಾವು ಅಚ್ಚ ಕನ್ನಡದಲ್ಲಿ ಹೇಳಬೇಕಾದ್ರೆ ಬಾಲ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಕ್ಯಾಂಡಲ್ ಇರುತ್ತೆ. ಮ್ಯಾಕ್ಸಿಮಮ್ ಕೆಲವೊಮ್ಮೆ ಕ್ಯಾಂಡಲ್ಗಳಿಗೆ ವಿಕ್ಕೇ ಇರಲ್ಲ, ಕೆಲವೊಮ್ಮೆ ಕಂಪ್ಲೀಟ್ ಕ್ಲೋಸ್ಡ್ ಬಾಡಿ ಇರುತ್ತೆ, ಅಂದರೆ ಕಂಪ್ಲೀಟಾಗಿ ಗ್ರೀನ್ ಬಾಡಿ ಇರುತ್ತೆ ಅಥವಾ ಕಂಪ್ಲೀಟಾಗಿ ರೆಡ್ ಬಾಡಿ ಇರುತ್ತೆ, ಕೆಲವೊಮ್ಮೆ ಬಾಡಿನೇ ಇರಲ್ಲ, ಕೇವಲ ವಿಕ್ ಇರುತ್ತೆ. ಸೊ ಇದೆಲ್ಲ ಒಂದು ಡಿಫ್ರೆನ್ಷಿಯೇಷನ್ ನಿಮಗೆ ಚಾರ್ಟ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಬೇಸಿಕ್ ಆಗಿ ನೀವು ನೋಡೋದಾದರೆ ಇದನ್ನು ಬಾಡಿ ಅಂತ ಕರಿತೀವಿ, ಇದನ್ನು ವಿಕ್ ಅಂತ ಕರಿತೀವಿ. ಸೊ ನಾನು ಮೊದಲೇ ಹೇಳಿದಾಗೆ ಎರಡು ರೀತಿಯ ಕ್ಯಾಂಡಲ್ ಇರುತ್ತೆ, ಒಂದು ಗ್ರೀನ್ ಕ್ಯಾಂಡಲ್ ಮತ್ತೊಂದು ರೆಡ್ ಕ್ಯಾಂಡಲ್. ಗ್ರೀನ್ ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಆಗಿರುತ್ತೆ, ಅಂದರೆ ಬುಲ್ಲಿಶ್ ಅಂದರೆ ಪ್ರೈಸ್ ಅಪ್ಸೈಡ್ ಮೂಮೆಂಟ್ನ ಕೊಡ್ತಾ ಇರುತ್ತೆ, ಬೇರಿಶ್ ಅಂದರೆ ಪ್ರೈಸ್ ಡೌನ್ ಸೈಡ್ ಮೂಮೆಂಟ್ನ ಕೊಡ್ತಾ ಇರುತ್ತೆ. ಸೊ ಈ ಥರ ಒಂದು ಕ್ಯಾಂಡಲ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಬುಲ್ಲಿಶ್ ಕ್ಯಾಂಡಲ್ ಅಥವಾ ಗ್ರೀನ್ ಕ್ಯಾಂಡಲ್ ಯಾವತ್ತು ಪ್ರೈಸ್ನ ಅಪ್ಪರ್ ಸೈಡ್ ಮೂಮೆಂಟ್ನ ತೋರಿಸುತ್ತೆ. ಸೊ ಈ ಪಾರ್ಟ್ ಯಾವಾಗಲೂ ಓಪನ್ ಆಗಿರುತ್ತೆ, ಇದು ಕ್ಲೋಸ್, ಇದು ಹೈ ಆ್ಯಂಡ್ ಇದು ಲೋ ಆಗಿರುತ್ತೆ. ಆದರೆ ರೆಡ್ಡಲ್ಲಿ ಯಾವತ್ತಿದು ಪ್ರೈಸ್ ಮೇಲೆಯಿಂದ ಕೆಳಗೆ ಬರೋದ್ರಿಂದ ಮೇಲ್ಗಡೆ ಪಾರ್ಟ್ ಓಪನ್ ಅಂತ ಕರಿತೀವಿ, ಕೆಳಗಡೆ ಎಲ್ಲಿ ಕ್ಲೋಸ್ ಆಗುತ್ತಲ್ಲ ಅದನ್ನು ಕ್ಲೋಸ್ ಅಂತ ಕರಿತೀವಿ. ಇದು ಬಾಡಿ ವಿಕ್ ಆಗಿರುತ್ತೆ, ಆಬ್ವಿಯಸ್ಲಿ ಇದು ಲೋ ಆಗಿರುತ್ತೆ, ಇದು ಹೈ ಆಗಿರುತ್ತೆ, ಮೇಲಿನ ಪಾರ್ಟ್ ಹೈ ಆಗಿರುತ್ತೆ, ಕೆಳಗೆ ಲೋ ಆಗಿರುತ್ತೆ. ಒಂದೇ ಡಿಫ್ರೆನ್ಸ್ ಅಂದರೆ ಅಪ್ಸೈಡ್ ಮೂವ್ ಆಗುವಾಗ ಪ್ರೈಸ್ ಯಾವತ್ತು ಕೆಳಗಿಂದ ಓಪನ್ ಆಗಿ ಮೇಲ್ಗಡೆ ಕ್ಲೋಸ್ ಆಗುತ್ತೆ, ಡೌನ್ ಸೈಡ್ ಮೂಮೆಂಟ್ ಆಗುವಾಗ ಪ್ರೈಸ್ ಯಾವತ್ತಿದ್ರು ಮೇಲ್ಗಡೆಯಿಂದ ಶುರುವಾಗಿ ಕೆಳಗಡೆ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ
ಬೇರಿಷ್ ಕ್ಯಾಂಡಲ್ ಯಾವತ್ತಿದ್ರು ಮೇಲ್ಗಡೆಯಿಂದ ಓಪನ್ ಆಗುತ್ತೆ, ಬುಲ್ಲಿಶ್ ಕ್ಯಾಂಡಲ್ ಯಾವಾಗಲೂ ಕೆಳಗಡೆಯಿಂದ ಓಪನ್ ಆಗುತ್ತೆ ಆ್ಯಂಡ್ ಕ್ಲೋಸ್ ಮೇಲ್ಗಡೆ ಇರುತ್ತೆ. ಸೊ ಇಫ್ ಇನ್ ಕೇಸ್ ಇದು ರಿವರ್ಸಲ್ ಆಗಿ ಇಲ್ಲಿ ಓಪನ್ ಆಗಿ ಕೆಳಗಡೆ ಕ್ಲೋಸ್ ಆಯ್ತಂದ್ರೆ ಆಬ್ವಿಯಸ್ಲಿ ಪ್ರೈಸ್ ಮೇಲ್ಗಡೆಯಿಂದ ಕೆಳಗೆ ಬಂದಿದೆ, ಹಾಗಾಗಿ ಇದು ಬೇರಿಷ್ ಕ್ಯಾಂಡಲ್ ಆಗುತ್ತೆ, ರೆಡ್ ಕ್ಯಾಂಡಲ್ ಆಗುತ್ತೆ. ಸೊ ಇದೇ ಥರ ಒಂದು ವೇಳೆ ಪ್ರೈಸ್ ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಕ್ಲೋಸ್ ಆಯಿತು ಅಂದರೆ ಅದು ಗ್ರೀನ್ ಕ್ಯಾಂಡಲ್ ಆಗುತ್ತೆ, ಆಗ ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಬುಲ್ಲಿಶ್ ಕ್ಯಾಂಡಲ್ ಕೆಳಗಿಂದ ಓಪನ್ ಆಗಿ ಪ್ರೈಸ್ ಯಾವಾಗಲೂ ಕೆಳಗಿಂದ ಮೇಲೆ ಹೋದಾಗ ಮಾತ್ರ ಅದನ್ನು ಅಪ್ಸೈಡ್ ಮೂವ್ ಅಂತ ಕರಿತೀವಿ. ಕೆಳಗಿಂದ ಓಪನ್ ಆಗಿ ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಬೇರಿಶ್ ಕ್ಯಾಂಡಲ್ ಪ್ರೈಸ್ ಯಾವಾಗಲೂ ಡೌನ್ ಸೈಡ್ ಮೂವ್ಮೆಂಟ್ ಆಗುವಾಗ ಮೇಲಿಂದ ಓಪನ್ ಆಗಿ ಕೆಳಗಡೆ ಕ್ಲೋಸ್ ಆಗುತ್ತೆ, ಅದನ್ನು ನಾವು ಡೌನ್ ಸೈಡ್ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ಈ ರೀತಿ ನಾವು ಕ್ಯಾಂಡಲ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಎರಡು ರೀತಿಯ ಕ್ಯಾಂಡಲ್ನ ನೀವು ಗಮನಿಸ್ಬೋದು, ಲೋ ಓಪನ್ ಕ್ಲೋಸ್ ಹೈ ಆ್ಯಂಡ್ ಹೈ ಓಪನ್ ಕ್ಲೋಸ್ ಲೋ. ಸೊ ಈಗ ಈ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗ್ತಿದೆ, ಪ್ರೈಸ್ ಮೂಮೆಂಟ್ನ ಯಾವ ರೀತಿ ಇದರಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು, ಅಥವಾ ಪ್ರೈಸ್ ಮೂಮೆಂಟ್ ಯಾವ ರೀತಿ ಇದು ರೆಪ್ರೆಸೆಂಟ್ ಮಾಡ್ತಿದೆ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್, ಈ ರೀತಿಯ ಒಂದು ಕ್ಯಾಂಡಲ್ ಫಾರ್ಮ್ ಆಗಬೇಕು. ಇದು ಆ್ಯಕ್ಚುಲಿ ಬುಲಿಶ್ ಕ್ಯಾಂಡಲ್, ಓಪನ್ ಕೆಳಗಡೆ ಪಾರ್ಟಲ್ಲಿ ಆಗಿದೆ ಆ್ಯಂಡ್ ಕ್ಲೋಸ್ ಮೇಲ್ಗಡೆ ಆಗಿದೆ ಆ್ಯಂಡ್ ಲೋ ಇದೆ ಹೈ ಇದೆ. ಸೊ ಈ ರೀತಿಯ ಒಂದು ಕ್ಯಾಂಡಲ್ ಫಾರ್ಮ್ ಆಗೋಕ್ಕೆ ಪ್ರೈಸ್ ಯಾವ ರೀತಿ ಮೂಮೆಂಟ್ನ ಕೊಟ್ಟಿರ್ಬೋದು. ಸೊ ಫಾರ್ ಎಕ್ಸಾಂಪಲ್, ಇದನ್ನು ಒಂದು 5 ನಿಮಿಷದ ಕ್ಯಾಂಡಲ್ ಅಂತ ನಾವು ಗೆಸ್ ಮಾಡೋಣ. ಸೊ 5 ನಿಮಿಷಕ್ಕೆ ಪ್ರೈಸ್ ಇಲ್ಲಿ ಓಪನ್ ಆಗಿ ಕೆಳಗಡೆ ಮೂಮೆಂಟ್ ಕೊಟ್ಟಿದೆ ಅಂದರೆ ಲೋ ಆಗಿದೆ, ಈ ಲೋಗೆ ಬಂದಿದೆ, ಓಕೆನಾ. ಸೊ ಈ ಲೋಗೆ ಬಂದ ಪ್ರೈಸ್ ನಂತರ ಅಪ್ಸೈಡ್ ಮೂಮೆಂಟ್ ಕೊಟ್ಟಿದೆ, ಅಪ್ಸೈಡ್ ಮೂಮೆಂಟ್ ಕೊಟ್ಟ ಪ್ರೈಸ್ ಈ ಎರಡನೇ ಪಾಯಿಂಟ್ ಅಂದರೆ ಈ ಹೈಗೆ ಬಂದಿದೆ, ಓಕೆನಾ. ಸೊ ಈ ಥರ ಹೈಗೆ ಬಂದಿದೆ, ಬಟ್ ಪ್ರೈಸ್ ಅಲ್ಲೇ ಸಸ್ಟೇನ್ ಆಗಿಲ್ಲ, ಕೆಳಗಡೆ ಬಂದು ಕ್ಲೋಸ್ ಕೊಟ್ಟಿದೆ. ಸೊ ದಿಸ್ ಈಸ್ ದ ಕ್ಲೋಸ್. ಸೊ ಪ್ರೈಸ್ ಇಲ್ಲಿಂದ ಓಪನ್ ಆಗಿದೆ ಆ್ಯಂಡ್ ಈ ಲೆವೆಲ್ಗೆ ಲೋ ಬಂದಿದೆ. ಲೋ ಬಂದಿರೋ ಪ್ರೈಸ್ ಅಪ್ಸೈಡ್ ಮೂಮೆಂಟ್ ಕೊಡ್ತಾ 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 ಮೇಲ್ಗಡೆ ಹೋಗಿದೆ ಆ್ಯಂಡ್ ದಿಸ್ ನಾವು ಇದನ್ನು ಹೈ ಅಂತ ಮಾರ್ಕ್ ಮಾಡ್ತೀವಿ ಆ್ಯಂಡ್ ಪ್ರೈಸ್ ಇಲ್ಲಿ ಅಲ್ಲಿ ಸಸ್ಟೇನ್ ಆಗಿದೆ, ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಇದನ್ನು ಕ್ಲೋಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆ್ಯಕ್ಚುಲಾಗಿ ಈ ಥರ ನಾವು ಕ್ಯಾಂಡಲ್ ಅಥವಾ ಚಾರ್ಟಲ್ಲಿ ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ, ಅಥವಾ ತುಂಬ ಒಂದು ಕಾಂಪ್ಲಿಕೇಟೆಡ್ ಸಿನಾರಿಯೋಸ್ ಬರ್ತದೆ. ಸೊ ಸಿಂಪಲ್ಲಾಗಿ ಇದನ್ನು ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ಯೋಚಿಸಿದಾಗ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ಯಾಟ್ ತುಂಬಾ ಈಸಿ ಆಗುತ್ತೆ. ಬಟ್ ಸೇಮ್ ಅದೇ ಥರ ಪ್ರೈಸ್ ಒಂದು ವೇಳೆ ತುಂಬಾ ಫ್ಲಕ್ಚುಯೇಷನ್ಸ್ ತೋರಿಸ್ತಾ ಇದೆ, ಫಾರ್ ಎಕ್ಸಾಂಪಲ್ ಪ್ರೈಸ್ ಓಪನ್ ಆಗಿ ಮೇಲ್ಗಡೆ ಹೋಗಿ ಆನಂತರ ಸಡನ್ ಆಗಿ ಒಂದು ಡೌನ್ಫಾಲ್ನ ಕೊಟ್ಟು ಅಲ್ಲಿ ಲೋ ಅಲ್ಲಿ ಸಸ್ಟೇನ್ ಆಗದೆ ಮತ್ತೆ ಮೇಲೆ ಹೋಗಿ ಕ್ಲೋಸ್ ಆಯಿತು ಅಂತ ಅಂದುಕೊಳ್ಳೋಣ. ಸೊ ಇದು 5 ನಿಮಿಷದಲ್ಲಿ ಆಗಿರೋ ಸಿನಾರಿಯೋ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾವು ಕ್ಯಾಂಡಲ್ ಸ್ಟಿಕ್ಸಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಯೂಶ್ವಲಿ ಪ್ರೈಸ್ ಯಾವತ್ತಿದ್ರೂ ಹೀಗೆ ಹೋಗಲ್ಲ ಹೀಗೆ ಬರಲ್ಲ, ಸೊ ಅದೊಂದು ಫ್ಲಕ್ಚುಯೇಷನ್ನ ಕೊಟ್ಬಿಟ್ಟು ಹೋಗುತ್ತೆ, ಇಲ್ಲ ಫ್ಲಕ್ಚುಯೇಷನ್ ಕೊಟ್ಬಿಟ್ಟು ಕೆಳಗಡೆ ಬರುತ್ತೆ. ಪ್ರೈಸ್ ಅನ್ನೋದು ಯಾವತ್ತೂ ರಾಕೆಟ್ ಥರ ಮೇಲೆ ಹೋಗಲ್ಲ, ಕೆಲವೊಂದು 5 ನಿಮಿಷ ಅಥವಾ 10 ನಿಮಿಷಕ್ಕೆ ಮಾತ್ರ ಅದು ಆ ರೀತಿ ಮೂಮೆಂಟ್ನ ಕೊಡುತ್ತೆ. ಬಟ್ ಮ್ಯಾಕ್ಸಿಮಮ್ ಟೈಮ್ ಪ್ರೈಸ್ ಯಾವತ್ತಿದ್ರೂ ಒಂದು ಬೆಟ್ಟ ಹತ್ತಿದಾಗೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೋಗುತ್ತೆ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ನಾವು ಈ ಒಂದು ಸಿಚುವೇಶನ್ನ ಕ್ಯಾಂಡಲ್ ಸ್ಟಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಪ್ರೈಸ್ ಇಲ್ಲಿ ಓಪನ್ ಆಗಿದೆ. ಸೊ ದಿಸ್ ಈಸ್ ದ ಓಪನ್, ಓಕೆನಾ, ಇದು ಓಪನ್. ಪ್ರೈಸ್ ಓಪನ್ ಆಗಿರೋ ಪ್ರೈಸ್ ಮೇಲ್ಗಡೆ ಹೋಗಿ ಒಂದು ಹೈನ ಕ್ರಿಯೇಟ್ ಮಾಡಿದೆ. ಹೈಯನ್ನು ನಾವು ಈ ರೀತಿ ಒಂದು ಲೈನಿಂದ ರೆಪ್ರೆಸೆಂಟ್ ಮಾಡೋಣ, ಇದು ಹೈ, ಓಕೆನಾ. ಸೊ ಪ್ರೈಸಲ್ಲಿ ಸಸ್ಟೇನ್ ಆಗಿದೆ, ಪ್ರೈಸಲ್ಲಿಂದ ಮತ್ತೆ ಫಾಲ್ ಆಗಿ ಒಂದು ಲೋನ ಮಾಡಿದೆ ಅಂದರೆ ಈ ಲೋಗೆ ಪ್ರೈಸ್ ಬಂದಿದೆ, ಬಟ್ ನನಗೆ ಆ ಲೋನ್ನು ಕೂಡ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ನಾವು ಇದನ್ನು ಲೋ ಅಂತ ಕರಿಬೋದು. ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗಿ ಅಗೇನ್ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಆ ರೀತಿ ಇರುವಾಗ ನಾವು ಇಲ್ಲಿ ಕ್ಲೋಸ್ನ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಫಾರ್ಮ್ ಮಾಡ್ಬೋದು, ಓಪನ್ ಓಪನ್ ಆಗಿದೆ ಇಲ್ಲಿ ಆ್ಯಂಡ್ ಪ್ರೈಸ್ ಇಲ್ಲಿ ಕ್ಲೋಸ್ ಆಗಿದೆ, ನನಗೀಗ ಹೈ ಮತ್ತು ಲೋನ ಕೂಡ ರೆಪ್ರೆಸೆಂಟ್ ಮಾಡಬೇಕು. ಪ್ರೈಸ್ ಈ ಲೋನ ಮಾಡಿದೆ, ಸೊ ಈ ಲೋ ತನಕ ಆಗಿದೆ ಆ್ಯಂಡ್ ಸೇಮ್ ಇದೇ ಥರ ಹೈನ ಮಾಡಿದೆ. ಸೊ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ನ ನಾನು ರೆಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ನೀವಿಲ್ಲಿ ಗಮನಿಸ್ಬೋದು, ಇದನ್ನು ನಾವು ರೀಡ್ ಮಾಡೋದಕ್ಕೂ ಇದನ್ನು ರೀಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದರೆ ನಮಗೆ ಇದು ತುಂಬಾ ಈಸಿ ಆಗಿದೆ, ಗ್ರೀನ್ ಕ್ಯಾಂಡಲ್ ಅಂದಾಗಲೇ ನಮ್ಗೆ ಗೊತ್ತಾಗಿದೆ ಪ್ರೈಸ್ ಅಪ್ಸೈಡ್ ಮೂವ್ ಆಗಿದೆ ಆ್ಯಂಡ್ ಈ ವಿಕ್ ನೋಡಿದಾಗ ಈ ಒಂದು ಹೈ, ಲೋ ಅಂತಾಗ ಈ ಒಂದು ವಿಕ್ ಇರುತ್ತೆ, ಕ್ಲೋಸ್ ಯಾವತ್ತಿದ್ದು ಗ್ರೀನ್ ಕ್ಯಾಂಡಲಲ್ಲಿ ಮೇಲೆ ಇರುತ್ತೆ ಆ್ಯಂಡ್ ಓಪನ್ ಕೆಳಗಡೆ ಇರುತ್ತೆ, ಓಕೆನಾ. ಸೊ ಫಸ್ಟ್ ನೀವು ಕಲರ್ನ ನೋಡಬೇಕು, ಆನಂತರ ವಿಕ್ ಯಾವ ರೀತಿ ಇದೆ ಅಂತ ನೋಡಿಬಿಟ್ಟು ಹೈನ ಡಿಸೈಡ್ ಮಾಡ್ಬೋದು, ಲೋವರ್ ಸೈಡಲ್ಲಿರೋ ವಿಕ್ಕನ್ನು ನೋಡಿ ಲೋನ ಡಿಸೈಡ್ ಮಾಡ್ಬೋದು, ಹಾಗೆ ಬಾಡಿನ ನೋಡಿಬಿಟ್ಟು ಎಲ್ಲಿ ಓಪನ್ ಆಗಿದೆ ಆ್ಯಂಡ್ ಎಲ್ಲಿ ಕ್ಲೋಸ್ ಆಗಿದೆ ಅಂತ ನೀವು ನೋಡಿದರೆ ಯಾವ ರೀತಿ ಪ್ರೈಸ್ ಮೂವ್ಮೆಂಟ್ ಆಗಿದೆ ಅಂತ ನೀವು ತಿಳ್ಕೊಳ್ಬೋದು. ಸೊ ಈ ರೀತಿ ಸಿಂಪಲ್ಲಾಗಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ಮುಖಾಂತರ ಪ್ರೈಸ್ ಆ್ಯಕ್ಷನ್ ಅಥವಾ ಪ್ರೈಸ್ ಮೂಮೆಂಟ್ನ ತಿಳಿದುಕೊಳ್ಳಬಹುದು. ಸೊ ಕ್ಯಾಂಡಲ್ ಸ್ಟಿಕ್ಸ್ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕ್ಯಾಂಡಲ್ ಸ್ಟಿಕ್ಸ್ನ ತುಂಬ ಜನ ಯೂಸ್ ಮಾಡ್ತಾರೆ.
ಸೊ ನಾವೀಗ ಒಂದು ಎಕ್ಸಾಂಪಲ್ನ ನೋಡೋಣ. ನೀವಿಲ್ಲಿ ಗಮನಿಸಬಹುದು, ಐದು ಕ್ಯಾಂಡಲ್ಗಳಿದೆ. ಒಂದು ಇದೆಲ್ಲ ಒಂದು ನಿಮಿಷದಲ್ಲಿ ಕ್ರಿಯೇಟ್ ಆಗಿರೋ ಕ್ಯಾಂಡಲ್ಗಳು. ಇದು ಒಂದು ನಿಮಿಷ, ಇದು ಎರಡನೇ ನಿಮಿಷ ಕ್ರಿಯೇಟ್ ಆಗಿದೆ, ಇದು ಮೂರನೇ ನಿಮಿಷ ಕ್ರಿಯೇಟ್ ಆಗಿರೋದು, ಇದು ನಾಲ್ಕನೇ ನಿಮಿಷ ಕ್ರಿಯೇಟ್ ಆಗಿರೋದು, ಆ್ಯಂಡ್ ಇದು ಐದನೇ ನಿಮಿಷ ಕ್ರಿಯೇಟ್ ಆಗಿರೋ ಕ್ಯಾಂಡಲ್. ಒಂದೊಂದು ನಿಮಿಷಕ್ಕೆ ಯಾವ ರೀತಿ ಪ್ರೈಸ್ ಮೂಮೆಂಟ್ ಆಗಿದೆ ಅಂತ ಈ ಕ್ಯಾಂಡಲ್ಗಳು ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಸೊ ಫಸ್ಟ್ ಕ್ಯಾಂಡಲ್ನ ನೀವು ನೋಡ್ಬೋದು. ಫಸ್ಟ್ ಒಂದೇ ಮಿನಿಟ್, ಅಂದರೆ ಫಸ್ಟ್ ಮಿನಿಟ್ ನೀವು ನೋಡಿದರೆ ಪ್ರೈಸ್ ಇಲ್ಲಿ ಓಪನ್ ಆಗಿ ಒಂದು ಲೋನ ಕ್ರಿಯೇಟ್ ಮಾಡಿದೆ, ಆ್ಯಂಡ್ ಲೋನ ಕ್ರಿಯೇಟ್ ಮಾಡಿರೋ ಪ್ರೈಸ್ ಮೇಲ್ಗಡೆ ಮೇಲ್ಗಡೆ ಹೋಗಿ ಒಂದು ಹೈನ ಕೂಡ ಕ್ರಿಯೇಟ್ ಮಾಡಿದೆ. ಬಟ್ ಅಲ್ಲಿ ನಿಮಗೆ ಸಸ್ಟೈನ್ ಆಗಿಲ್ಲ ಪ್ರೈಸ್. ಸೊ ಹಾಗಾಗಿ ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಓಕೆನಾ? ಒಂದು ನಿಮಿಷ ಈ ಪ್ರೈಸ್ ಈ ಥರ ಮೂಮೆಂಟ್ನ ಕೊಟ್ಟಿದೆ. ಹಾಗಾಗಿ ಇದು ಬಾಡಿ ಆಗುತ್ತೆ, ಇದನ್ನು ನಾವು ವಿಕ್ ಥರ ರೆಪ್ರೆಸೆಂಟ್ ಮಾಡಿದ್ದೀವಿ, ಆ್ಯಂಡ್ ಇದು ಲೋವರ್ ವಿಕ್ ಆಗುತ್ತೆ, ಇದು ಬಾಡಿ ಆಗುತ್ತೆ. ಸೊ ಇದು ನೀವು ಗ್ರೀನ್ ಕ್ಯಾಂಡಲ್ ಗಮನಿಸಿದಾಗ ನೀವು ಅನ್ಕೋಬೋದು ಇದು ಅಪ್ಸೈಡ್ ಮೂಮೆಂಟ್ ಆಗಿದೆ. ಇಫ್ ಇನ್ ಕೇಸ್ ಇದು ರೆಡ್ ಕ್ಯಾಂಡಲ್ ಆಗಿದ್ರೆ ಓಪನ್ ಇಲ್ಲಿರುತ್ತೆ ಆ್ಯಂಡ್ ಕ್ಲೋಸ್ ಇಲ್ಲಿರುತ್ತೆ. ಸೇಮ್ ವೇ, ಜಸ್ಟ್ ಓಪನ್ ಮತ್ತು ಕ್ಲೋಸ್ ಡಿಫ್ರೆಂಟ್ ಆಗುತ್ತೆ. ಸೊ ಈ ಥರ ಒಂದೊಂದು ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಒಂದೊಂದು ನಿಮಿಷಕ್ಕೆ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ತೋರಿಸಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಸೊ ಈ ರೀತಿ ಫಸ್ಟ್ ಮಿನಿಟಲ್ಲಿ ಈ ರೀತಿ ಒಂದು ಕ್ಯಾಂಡಲ್ ಆಗಿದೆ. ಸೆಕೆಂಡ್ ಮಿನಿಟ್ ಅಂದರೆ ಎರಡನೇ ನಿಮಿಷ ಆಗುವಾಗ, ಮಾರ್ಕೆಟ್ ಓಪನ್ ಆದ ಎರಡನೇ ನಿಮಿಷಕ್ಕೆ ಈ ರೀತಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಂದರೆ ಎರಡನೇ ನಿಮಿಷಕ್ಕೆ ಪ್ರೈಸ್ ಈ ರೀತಿ ಮೂಮೆಂಟ್ನ ಕೊಟ್ಟಿದೆ, ಇಲ್ಲಿ ಓಪನ್ ಆಗಿ ಹೈ ಮಾಡಿ ಆದರೆ ಹೈನ ಸಸ್ಟೈನ್ ಮಾಡದೆ ಕೆಳಗೆ ಬಂದು ಕ್ಲೋಸ್ ಆಗಿದೆ. ಓಕೆನಾ? ಥರ್ಡ್ ಮಿನಿಟಲ್ಲಿ ಪ್ರೈಸು ರೆಡ್ ಕ್ಯಾಂಡಲ್ನ ಮಾಡಿದೆ. ಸೊ ಮೇಲ್ಗಡೆ ಪಾರ್ಟು, ಈ ಪಾರ್ಟು ಓಪನ್ ಆಗುತ್ತೆ, ಆನಂತರ ಒಂದು ಹೈನ ಫಾರ್ಮ್ ಮಾಡಿ ಲೋ ಕ್ರಿಯೇಟ್ ಮಾಡಿ ಲೋವಲ್ಲೂ ಕೂಡ ಸಸ್ಟೈನ್ ಆಗಿದೆ, ಈ ಪಾಯಿಂಟ್ಗೆ ಬಂದು ಕ್ಲೋಸ್ ಆಗಿದೆ. ಸೊ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಫೋರ್ತ್ ಮಿನಿಟ್ ಈ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆ್ಯಂಡ್ ಫಿಫ್ತ್ ಮಿನಿಟಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಐದು ನಿಮಿಷ ಯಾವ ರೀತಿ ಒಂದು ಪ್ರೈಸ್ ಮೂಮೆಂಟ್ ಕೊಟ್ಟಿದೆ ಅನ್ನೋದನ್ನು ನಾವು ಈ ಕ್ಯಾಂಡಲ್ಗಳಲ್ಲಿ ಗಮನಿಸ್ಬೋದು. ಆದರೆ ನನಗೀಗ ಇಷ್ಟನ್ನು ಕೂಡ ಸಿಂಪಲಾಗಿ ತೋರಿಸ್ಬೇಕು. ನನಗೆ ಒಂದೇ ಕ್ಯಾಂಡಲಲ್ಲಿ ಐದು ನಿಮಿಷ ಪ್ರೈಸ್ ಯಾವ ರೀತಿ ಮೂಮೆಂಟ್ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳಬೇಕು. ನನಗೆ ಇಷ್ಟೆಲ್ಲ ಬೇಡ, ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಾ ಇದೆ ಅಂದುಕೊಳ್ಳೋಣ. ಸೊ ಆ ಟೈಮಲ್ಲಿ ನನಗೆ ಕೇವಲ ಐದು ನಿಮಿಷ ಪ್ರೈಸ್ ಯಾವ ರೀತಿ ಮೂವ್ ಆಗಿದೆ, ಐದು ನಿಮಿಷದಲ್ಲಿ ಪ್ರೈಸ್ ಯಾವ ರೀತಿ ಆ್ಯಕ್ಷನ್ ಕೊಟ್ಟಿದೆ, ಪ್ರೈಸ್ ಅಪ್ಸೈಡ್ ಮೂವ್ ಆಗಿದೆ, ಪ್ರೈಸ್ ಡೌನ್ ಸೈಡ್ ಮೂವ್ ಆಗಿದೆ ಅಂತ ತಿಳಿದುಕೊಳ್ಬೇಕು. ಸೊ ಯಾವ ರೀತಿ ಮಾಡ್ಬೋದು? ಪ್ರೈಸ್ ಇಲ್ಲಿ ಓಪನ್ ಆಗಿದೆ ನಮ್ಗೆ ಗೊತ್ತಿದೆ, ಆ್ಯಂಡ್ ಪ್ರೈಸ್ ಇಲ್ಲಿ ಕ್ಲೋಸ್ ಆಗಿದೆ. ಓಕೆನಾ? ಯಾವತ್ತು ಬಾಡಿ ಕ್ಲೋಸ್ ಆಗಿದೆಯಲ್ಲ ಅದು ಕ್ಲೋಸ್, ಆ್ಯಂಡ್ ಇದನ್ನು ನಾವು ಬಾಡಿ ಅಂತ ಕನ್ಸಿಡರ್ ಮಾಡ್ಬೋದು, ಯಾಕೆಂದರೆ ಪ್ರೈಸ್ ಓಪನ್ ಆ್ಯಂಡ್ ಕ್ಲೋಸ್ ಪೋರ್ಷನ್. ಬಟ್ ಇಲ್ಲಿ ಒಂದು ವಿಕ್ನ ನೀವು ನೋಡ್ಬೋದು, ಅದು ಲೋವರ್ ವಿಕ್, ಆ್ಯಂಡ್ ಇಲ್ಲಿ ಒಂದು ವಿಕ್ ಇದೆ ಅದು ಅಪ್ಪರ್ ವಿಕ್, ಅಂದರೆ ಹೈನ ಮಾಡಿದೆ. ಸೊ ಈ ರೀತಿ ನಾವು ಐದು ನಿಮಿಷಕ್ಕೆ ಈ ಕ್ಯಾಂಡಲ್ನ ರೆಪ್ರೆಸೆಂಟ್ ಮಾಡ್ಬೋದು. ಅಂದರೆ ಒಂದೇ ಕ್ಯಾಂಡಲಲ್ಲಿ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ನೀವಿಲ್ಲಿ ಗಮನಿಸ್ಬೋದು, ಇದು ಐದು ನಿಮಿಷದ ಕ್ಯಾಂಡಲ್, ಈ ಒಂದು ಪ್ರೈಸ್ ಆ್ಯಕ್ಷನ್ನ ಐದು ನಿಮಿಷದ ಕ್ಯಾಂಡಲ್ನ ನೀವಿಲ್ಲಿ ಗಮನಿಸ್ಬೋದು. ಇದು ವಿಕ್ ಅಂದರೆ ಈ ಪೋರ್ಷನ್, ಓಕೆನಾ? ಇದು ಹೈಯರ್, ಇದು ಹೈ, ಈ ಪೋರ್ಷನ್ ನೀವಿಲ್ಲಿ ಗಮನಿಸ್ಬೋದು, ಆ್ಯಂಡ್ ಬಾಡಿ. ಸೊ ಈ ಥರ ಬಾಡಿನ ರೆಪ್ರೆಸೆಂಟ್ ಮಾಡ್ಬೋದು, ಓಪನ್ ಆ್ಯಂಡ್ ಕ್ಲೋಸ್. ಸೊ ಈ ರೀತಿ ನೀವು ಐದು ನಿಮಿಷಕ್ಕೆ ಈ ಕ್ಯಾಂಡಲ್ನ ರೆಪ್ರೆಸೆಂಟ್ ಮಾಡ್ಬೋದು. ಒಂದರಿಂದ ಐದು ನಿಮಿಷದ ಕ್ಯಾಂಡಲ್ಗಳನ್ನು ಒಂದೇ ಕ್ಯಾಂಡಲಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈ ಥರ ಇದ್ದಾಗ ಕ್ಯಾಂಡಲ್ನ ನಾವು ಯಾವ ರೀತಿ ರೀಡ್ ಮಾಡ್ಬೋದು? ಪ್ರೈಸ್ ಇಲ್ಲಿ ಓಪನ್ ಆಗಿದೆ ಆ್ಯಂಡ್ ಒಂದು ಲೋನ ಕೊಟ್ಟಿದೆ, ಲೋನ ಕೊಟ್ಬಿಟ್ಟು ಅಲ್ಲಿ ಸಸ್ಟೈನ್ ಆಗಿದೆ, ಪ್ರೈಸ್ ಅಗೇನ್ ಮೇಲ್ಗಡೆ ಮೂವ್ ಆಗಿದೆ, ಒಂದು ಹೈ ತನಕ ಫಾರ್ಮ್ ಆಗಿದೆ, ಆದರೆ ಹೈಯಲ್ಲಿ ಕೂಡ ಸಸ್ಟೈನ್ ಮಾಡಿದೆ, ಸ್ವಲ್ಪ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಪ್ರೈಸ್ ಅಪ್ಸೈಡ್ ಮೂಮೆಂಟ್ನ ಕೊಟ್ಟಿದೆ, ಆದರೆ ಪ್ರೈಸ್ ದೊಡ್ಡ ಮಟ್ಟದ ಬಾಡಿನ ಕೂಡ ಕ್ರಿಯೇಟ್ ಮಾಡಿದೆ, ಅಂದರೆ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಸೊ ಆ ಬಗ್ಗೆ ನಾನು ಹೇಳ್ತೀನಿ, ಸ್ಟ್ರೆಂತ್ನ ಕನ್ಸಿಡರ್ ಮಾಡಿಬಿಟ್ಟು ಪ್ರೈಸ್ ಮೂಮೆಂಟ್ನ ಯಾವ ರೀತಿ ಪ್ರಿಡಿಕ್ಟ್ ಮಾಡೋದು ಅನ್ನೋ ಬಗ್ಗೆ ನಾನು ಮಾಹಿತಿ ನೀಡ್ತೇನೆ. ಬಟ್ ಬೇಸಿಕಲಿ ನೀವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇದು ಲೋ ಆಗುತ್ತೆ, ಇದು ಹೈ ಆಗುತ್ತೆ, ಆ್ಯಂಡ್ ಬಾಡಿನ ಕನ್ಸಿಡರ್ ಮಾಡಬೇಕು, ಕಲರ್ನ ಕನ್ಸಿಡರ್ ಮಾಡಿದರೆ ಆಯಿತು, ನಿಮಗೆ ಪ್ರೈಸ್ ಐದು ನಿಮಿಷದಲ್ಲಿ ಯಾವ ರೀತಿ ಮೂವ್ ಆಗಿದೆ ಅಂತ ತಿಳ್ಕೊಳ್ಬೋದು. ಇದು ಐದು ನಿಮಿಷದ ಒಂದು ಕ್ಯಾಂಡಲ್, ಆ್ಯಂಡ್ ಇದು ಒಂದೊಂದು ನಿಮಿಷದ್ದು ಐದು ಕ್ಯಾಂಡಲ್. ಸೊ ಇದು ಎರಡು ಕೂಡ ಸೇಮ್, ಓಕೆನಾ? ಇದು ಐದು ಕ್ಯಾಂಡಲ್ ತೋರಿಸೋದಕ್ಕೂ ಇದು ಒಂದು ಕ್ಯಾಂಡಲ್ ತೋರಿಸೋದು ಸೇಮ್, ಯಾಕೆಂದರೆ ಪ್ರೈಸ್ ಇದೇ ಥರ ಮೂವ್ ಆಗಿದೆ, ಅದನ್ನು ನಾವು ಒಂದು ಕ್ಯಾಂಡಲಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಓಕೆನಾ? ಒಂದೊಂದು ನಿಮಿಷದ್ದು ಐದು ಕ್ಯಾಂಡಲ್ ಇರೋದಕ್ಕಿಂತ ಐದು ನಿಮಿಷದ ಒಂದು ಕ್ಯಾಂಡಲು ಬೆಟರ್ ಆಗಿರುತ್ತೆ. ಸೇಮ್ ಅದೇ ಥರ ನಾವು ಹದಿನೈದು ನಿಮಿಷದ್ದು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಸೊ ನೀವಿಲ್ಲಿ ಗಮನಿಸ್ಬೋದು, ಇಲ್ಲಿ ಹದಿನೈದು ಕ್ಯಾಂಡಲ್ ಇದೆ, ಅಂದರೆ ಎಲ್ಲಾನು ಒನ್ ಮಿನಿಟ್ ಕ್ಯಾಂಡಲ್ಸ್, ಅಂದರೆ ಒಂದು ನಿಮಿಷದಲ್ಲಿ ಫಾರ್ಮ್ ಆಗಿರೋ ಕ್ಯಾಂಡಲ್ ಇದು ಒಂದು ಎರಡು. ಸೇಮ್ ಅದೇ ಥರ ಇದು ಹದಿನೈದು ಕ್ಯಾಂಡಲ್, ಓಕೆನಾ? ಹದಿನೈದು ನಿಮಿಷ ಪ್ರೈಸ್ ಯಾವ ರೀತಿ ಮೂವ್ ಆಗಿದೆ ನೀವು ನೋಡ್ಬೋದು, ಅಪ್ಸೈಡ್ ಮೂವ್ ಆಗಿದೆ. ಸೊ ಆಬ್ವಿಯಸ್ಲಿ ಗ್ರೀನ್, ಓಕೆನಾ? ಒಂದು ಹದಿನೈದು ನಿಮಿಷದ ಕ್ಯಾಂಡಲ್ನ ನಾನು ಯಾವ ರೀತಿ ಇದಕ್ಕೆ ಫಾರ್ಮ್ ಮಾಡ್ಬೋದು, ಅಥವಾ ಹದಿನೈದು ನಿಮಿಷದ ಈ ಒಂದು ಪ್ರೈಸ್ ಆ್ಯಕ್ಷನ್ನ ನಾನು ಒಂದು ಕ್ಯಾಂಡಲಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಓಕೆನಾ? ಸೊ ಇದು ಕ್ಲೋಸ್, ಓಕೆ, ಇದು ಕ್ಲೋಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ವಿಕ್ ತುಂಬಾ ಸಣ್ಣದಿದೆ ಆ್ಯಂಡ್ ಓಪನ್ ಇಲ್ಲಿದೆ, ಓಕೆನಾ?
ಸೊ ಇದನ್ನು ನಾವು ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಂಡಲ್ ಯಾವತ್ತಿದ್ರೂ ಈ ಥರ ಆಕಾರದಲ್ಲಿರೋದ್ರಿಂದ ಬಾಡಿನ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ನೀವು ಇಲ್ಲಿ ಗಮನಿಸ್ಬೋದು ವಿಕ್ ತುಂಬಾ ಸಣ್ಣದಿದೆ, ಸಣ್ಣ ಲೋ ಮಾಡಿದೆ ಕ್ಯಾಂಡಲ್. ಸೊ ಸಣ್ಣ ವಿಕ್ ಆ್ಯಂಡ್ ಅಪ್ಪರ್ ವಿಕ್ ಸ್ವಲ್ಪ ದೊಡ್ಡದಾಗಿದೆ, ಓಕೆನಾ. ಸೊ ಈ ರೀತಿ ನಾವು ಇದು 15 ನಿಮಿಷದ ಕ್ಯಾಂಡಲ್ ಆಗುತ್ತೆ, ಓಕೆನಾ. ಇದು 15 ನಿಮಿಷ ಈ ರೀತಿ ಕ್ಯಾಂಡಲ್ ಆಗುತ್ತೆ. ಯಾಕಂದರೆ ಒಂದೊಂದು ನಿಮಿಷದ 15 ಕ್ಯಾಂಡಲ್ ತೋರಿಸೋದಕ್ಕೂ 15 ನಿಮಿಷದ ಒಂದು ಕ್ಯಾಂಡಲ್ಗೂ ನೀವು ಡಿಫ್ರೆನ್ಸ್ನ ನಾವು ಗಮನಿಸ್ಬೋದು. ಇದರಲ್ಲಿ ನಿಮಗೆ ರೆಡ್ಡು ಮತ್ತು ಗ್ರೀನ್ ಎರಡೂ ಕಲರ್ ಕಾಣಿಸಿದ್ರು ಕೂಡ 15 ನಿಮಿಷಕ್ಕೆ ನಾವು ಕನ್ಸಿಡರ್ ಮಾಡುವಾಗ ಎಲ್ಲವನ್ನು ಒಟ್ಟಾಗಿ ಕನ್ಸಿಡರ್ ಮಾಡ್ತೇವೆ. ಪ್ರೈಸ್ ಮೇಲೆ ಹೋಗಿದೆ, ಹಾಗಾಗಿ ಗ್ರೀನ್ ಕ್ಯಾಂಡಲ್. ಪ್ರೈಸ್ ಲೋ ಮಾಡಿದೆ, ಸ್ವಲ್ಪ ಸಣ್ಣ ವಿಕ್. ಪ್ರೈಸ್ ಈ ಲೆವೆಲ್ನ ಹೈ ಮಾಡಿದೆ, ಹಾಗಾಗಿ ದೊಡ್ಡ ಸ್ವಲ್ಪ ದೊಡ್ಡ ಬೇಕಾಗುತ್ತೆ. ಆ್ಯಂಡ್ ಕ್ಲೋಸ್ ಆಗಿರೋ ಪಾರ್ಟ್ನ ನಾವು ಈ ಥರ ಮಾರ್ಕ್ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಈ ಕ್ಯಾಂಡಲ್ 15 ನಿಮಿಷದ ಕ್ಯಾಂಡಲ್ ಆಗುತ್ತೆ. ಇಷ್ಟು ಒಂದೊಂದು ನಿಮಿಷದ 15 ಕ್ಯಾಂಡಲ್ ಮತ್ತು 15 ನಿಮಿಷದ ಈ ಒಂದು ಕ್ಯಾಂಡಲ್ ಸೇಮ್ ಆಗಿರುತ್ತೆ. ಸೊ ಇದನ್ನೇ ನಾವು ಟೈಮ್ ಫ್ರೇಮ್ ಅಂತ ಕರೆಯೋದು. ಒಂದೊಂದು ನಿಮಿಷದ 15 ಚಾರ್ಟ್ ಇದ್ದರೆ 1 ಮಿನಿಟ್ ಟೈಮ್ ಫ್ರೇಮ್, 15 ನಿಮಿಷದ ಒಂದೊಂದು ಕ್ಯಾಂಡಲ್ ಇದ್ದರೆ 15 ಮಿನಿಟ್ ಟೈಮ್ ಫ್ರೇಮ್, 5 ನಿಮಿಷದ ಒಂದೊಂದು ಕ್ಯಾಂಡಲ್ ಇದ್ದರೆ 5 ಮಿನಿಟ್ಸ್ ಟೈಮ್ ಫ್ರೇಮ್. ಇದೇ ಥರ ಒಂದೊಂದು ಕ್ಯಾಂಡಲ್ ಸ್ಟಿಕ್ಸ್ನ ನಿಮಗೆ ಚಾರ್ಟಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಇದನ್ನು ನೀವು ಗಮನಿಸ್ಬೋದು, ಇದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್, ಓಕೆನಾ. 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಇಲ್ಲಿ ಡಿಫ್ರೆಂಟ್ ಫಾರ್ಮ್ ಆಫ್ ಟೈಮ್ ಫ್ರೇಮ್ ನಿಮಗೆ ಸಿಗುತ್ತೆ. 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್, 1 ಮಿನಿಟ್, 2 ಮಿನಿಟ್, 1 ಡೇ, 1 ಅವರ್. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಮ್ ಫ್ರೇಮ್ಸ್ ನಿಮಗೆ ಚೂಸ್ ಮಾಡಲಿಕ್ಕೆ ಸಿಗುತ್ತೆ. ಸೊ ಈ ಚಾರ್ಟ್ ನಿಮಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್, ಇಲ್ಲಿ ನೀವು ಗಮನಿಸ್ಬೋದು 5 ಮಿನಿಟ್ ಟೈಮ್ ಫ್ರೇಮ್. ಸೊ ಇಲ್ಲಿ ನೀವು ನೋಡಿದರೆ ನಿಮಗೆ ಇಲ್ಲಿ ಅರ್ಥ ಆಗ್ಬೋದು, ಇದು ಒಂದು ಕ್ಯಾಂಡಲ್ ಫಾರ್ಮ್ ಆಗೋಕ್ಕೆ 5 ನಿಮಿಷ ಟೈಮ್ನ ತಗೊಂಡಿದೆ ಮಾರ್ಕೆಟು, ಓಕೆನಾ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಯಾವತ್ತಿದ್ರು ಒಂದು ಕ್ಯಾಂಡಲ್ ಫಾರ್ಮ್ ಆಗೋಕ್ಕೆ 5 ನಿಮಿಷ ಟೈಮ್ ತಗೊಳ್ಳುತ್ತೆ. ಇಫ್ ಇನ್ ಕೇಸ್ ಇಲ್ಲಿ 1 ಮಿನಿಟ್ ಟೈಮ್ ಫ್ರೇಮ್ ಆಗಿದ್ರೆ ಒಂದು ಕ್ಯಾಂಡಲ್ ಫಾರ್ಮ್ ಆಗೋಕ್ಕೆ 1 ನಿಮಿಷ ಸಾಕು, ಓಕೆ. ಸೊ ಈ ಥರ ಕ್ಯಾಂಡಲ್ ಸ್ಟಿಕ್ಸ್ ರೆಪ್ರೆಸೆಂಟ್ ಆಗುತ್ತೆ. ಸೊ ಚಾರ್ಟ್ನ ಗಮನಿಸಿದಾಗ ನಿಮಗೆ 9 ಕಾಲರಿಂದ ಮಾರ್ಕೆಟ್ ಎಂಡ್ ಆಗುವವರೆಗೂ ಅನೇಕ ಕ್ಯಾಂಡಲ್ಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ 5 ನಿಮಿಷದ. ಒಂದು ವೇಳೆ ಇಲ್ಲಿ 15 ನಿಮಿಷದ ಕ್ಯಾಂಡಲ್ ಆಗಿದ್ರೆ ಸ್ವಲ್ಪ ಕಡಿಮೆ ಕಾಣಲಿಕ್ಕೆ ಸಿಗ್ತದೆ. ಸೇಮ್ ಅದೇ ಥರ 1 ಅವರ್ ಆಗಿದ್ರೆ ಇನ್ನೂ ಕಡಿಮೆ ಕ್ಯಾಂಡಲ್ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. 1 ಡೇ ಆಗಿದ್ರೆ ಇಷ್ಟು ದೊಡ್ಡ ಪೋರ್ಷನ್ನ ಒಂದೇ ಕ್ಯಾಂಡಲಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ದಟ್ ಈಸ್ ದ ಪವರ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್. ಕ್ಯಾಂಡಲ್ ಸ್ಟಿಕ್ಸ್ನ ಆ ಥರ ರೆಪ್ರೆಸೆಂಟ್ ಮಾಡಿ ನಾವು ಒಂದಿನದನ್ನು ಒಂದೇ ಕ್ಯಾಂಡಲಲ್ಲಿ ಕೂಡ ತಿಳ್ಕೊಳ್ಬೋದು, ಅನಲೈಸ್ ಮಾಡ್ಬೋದು. ಇದನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಇದು ಫಂಡಮೆಂಟಲ್ ಕೆಳಗಡೆ ಬರಲ್ಲ, ಬಟ್ ಟೆಕ್ನಿಕಲ್ ಆಗಿ ನಾವು ಒಂದು ಚಾರ್ಟ್ನ ಸ್ಟಡಿ ಮಾಡಬೇಕಾದ್ರೆ, ಪ್ರೈಸ್ನ ಸ್ಟಡಿ ಮಾಡಬೇಕಾದ್ರೆ ಕ್ಯಾಂಡಲ್ ಸ್ಟಿಕ್ಸ್ನ ಯೂಸ್ ಮಾಡ್ತೀವಿ. ಸೊ ಇದು 5 ಮಿನಿಟ್ಸ್ ಟೈಮ್ ಫ್ರೇಮ್. ಈಗ ಈ 5 ನಿಮಿಷದ ಒಂದೊಂದು ಕ್ಯಾಂಡಲ್ ಇಲ್ಲಿ ನೀವು ನೋಡ್ಬೋದು, ಇದು 5 ನಿಮಿಷ, ಇದು 5 ನಿಮಿಷ, ಓಕೆನಾ. ಸೊ ಇದನ್ನು ನಾನೀಗ ಒಂದು ದಿನಕ್ಕೆ, ನನಗೆ ಒಂದು ದಿನಕ್ಕೆ ಒಂದೇ ಕ್ಯಾಂಡಲ್ ಫಾರ್ಮ್ ಆಗಬೇಕು, ನಾನು ಇಷ್ಟೊಂದು ಪ್ರೈಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಒಂದೇ ಕ್ಯಾಂಡಲಲ್ಲಿ. ನೀವು ನೋಡ್ಬೋದು ಪ್ರೈಸ್ ಡೌನ್ ಸೈಡ್ ಮೂವ್ ಆಗಿದೆ. ಸೊ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ರೆಡ್ ಕ್ಯಾಂಡಲಲ್ಲಿ ಯಾವತ್ತಿದ್ರೂ ಓಪನ್, ಅಂದರೆ ಓಪನ್ ಯಾವತ್ತಿದ್ರೂ ಮೇಲುಗಡೆ ಇರುತ್ತೆ. ಸೊ ಇದು ನಮಗೆ ಓಪನ್ ಲೈನ್ ಆಗುತ್ತೆ, ಓಪನ್ ಪೋರ್ಷನ್ ಇದಾಗುತ್ತೆ, ಓಪನ್ ಆಗಿದೆ ಪ್ರೈಸ್ ಇಲ್ಲಿಂದ. ಆನಂತರ ನೀವಿಲ್ಲಿ ನೋಡ್ಬೋದು ಪ್ರೈಸ್ ಕೆಳಗಡೆ ಹೋಗಿದೆ, ಮೇಲ್ಗಡೆ ಹೋಗಿದೆ, ಆನಂತರ ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಒಂದು ಮೇಲ್ಗಡೆ ಮೂಮೆಂಟ್ ಕೊಟ್ಟು ಕೆಳಗಡೆ ಬಂದು ಇಲ್ಲೆಲ್ಲ ಮೂವ್ ಆಗಿಬಿಟ್ಟು ಆನಂತರ ಈ ಪೋರ್ಷನಲ್ಲಿ ಕ್ಲೋಸ್ ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲೋಸ್, ಇದು ನಮಗೆ ಕ್ಲೋಸ್ ಆಗುತ್ತೆ, ಕ್ಲೋಸ್ ಲೈನ್ ಆಗುತ್ತೆ. ಕ್ಯಾಂಡಲ್ ರೆಡ್ ಆಗುತ್ತೆ ಯಾಕಂದರೆ ಡೌನ್ ಸೈಡ್ ಮೂಮೆಂಟ್ ಆಗಿದೆ. ಆ್ಯಂಡ್ ಇದನ್ನು ನಾವು ಬಾಡಿ ಅಂತ ಮಾರ್ಕ್ ಮಾಡ್ತೀವಿ. ಸೊ ಈಗ ನಮಗೆ ಬಾಡಿ ತಿಳಿದಿದೆ, ಓಪನ್ ಮತ್ತು ಕ್ಲೋಸ್ ಪಾಯಿಂಟ್ ತಿಳಿದು ಹೋಗಿದೆ. ಆ್ಯಂಡ್ ಲೋನ ನೀವು ಗಮನಿಸ್ಬೋದು, ಪ್ರೈಸ್ ಇಲ್ಲಿ ತನಕ ಲೋ ಮಾಡಿಬಿಟ್ಟು ಆನಂತರ ಅಪ್ಸೈಡ್ ಮೂವ್ ಮಾಡಿಬಿಟ್ಟು ಇಲ್ಲಿ ಕ್ಲೋಸ್ ಆಗಿರೋದ್ರಿಂದ ಈ ಲೋನ್ ನಮಗೆ ಲೋ ಆಗುತ್ತೆ. ಇದನ್ನು ನಾವು ವಿಕ್ ಮುಖಾಂತರ ಮಾರ್ಕ್ ಮಾಡ್ತೀವಿ, ಓಕೆನಾ. ಈ ಲೋ, ಸೊ ವಿಕ್, ವಿಕ್ನ ಲೋ, ಲೋವರ್ ವಿಕ್ನ ನಾವಿಲ್ಲಿ ಮಾರ್ಕ್ ಮಾಡ್ಬೋದು. ಆ್ಯಂಡ್ ಪ್ರೈಸ್ ಈ ಹೈನ ಕೂಡ ಕೊಟ್ಟಿದೆ, ಸೊ ಇದು ಹೈ ಆಗುತ್ತೆ, ಪ್ರೈಸ್ನ ಹೈ ಇದಾಗುತ್ತೆ. ಸೊ ಇದನ್ನು ನಾವು ಒಂದು ವಿಕ್ ಮಾರ್ಕ್ ಮಾಡಿ ಹೈನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಪ್ರೈಸ್ ರೆಡ್ ಕ್ಯಾಂಡಲ್ ಆಗುತ್ತೆ ಯಾಕಂದರೆ ಪ್ರೈಸ್ ಮೇಲ್ಗಡೆಯಿಂದ ಕೆಳಗಡೆ ಮೂವ್ ಆಗಿರೋದ್ರಿಂದ ರೆಡ್ ಕ್ಯಾಂಡಲ್ ನಮಗೆ ಫಾರ್ಮ್ ಆಗಲಿಕ್ಕೆ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಪ್ರೈಸ್ ಮೇಲ್ಗಡೆ ಮೂವ್ ಆಗಿದ್ರೆ ನಮಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ನೋಡಲಿಕ್ಕೆ ಸಿಗ್ತಾ ಇತ್ತು. ಸೊ ಪ್ರೈಸ್ ಯಾವ ರೀತಿ ಮೂವ್ಮೆಂಟ್ ಆಗಿದೆ ಅಂತ ನೋಡಬೇಕು, ಪ್ರೈಸ್ ಎಲ್ಲಿ ಓಪನ್ ಆಗಿದೆ, ಎಲ್ಲಿ ಕ್ಲೋಸ್ ಆಗಿದೆ ಅಂತ ಮಾರ್ಕ್ ಮಾಡಬೇಕು. ಆ್ಯಂಡ್ ಒಂದು ಹೈನ ಮಾರ್ಕ್ ಮಾಡಬೇಕು. ಆ್ಯಂಡ್ ಲೋನ ಮಾರ್ಕ್ ಮಾಡಿದರೆ ನಿಮಗೆ ಒಂದು ಕ್ಯಾಂಡಲಲ್ಲಿ ಫುಲ್ ಡೇದ್ದು ಯಾವ ರೀತಿ ಪ್ರೈಸ್ ಮೂಮೆಂಟ್ ಆಗಿದೆ ಅಂತ ತಿಳಿದುಕೊಳ್ಬೋದು. ಸೊ ಈ ರೀತಿ ನೀವು ಕ್ಯಾಂಡಲ್ ಸ್ಟಿಕ್ಸ್ನ ರೀಡ್ ಮಾಡ್ಬೋದು ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ಸ್ ಮುಖಾಂತರ ಪ್ರೈಸ್ನ ಸ್ಟಡಿ ಮಾಡ್ಬೋದು. ಸೊ ನೀವು ಫುಲ್ 5 ನಿಮಿಷದ ಇಷ್ಟು ಕ್ಯಾಂಡಲ್ ನೋಡೋದಕ್ಕೂ ಒಂದು ದಿನದ್ದು ಒಂದೇ ಕ್ಯಾಂಡಲ್, ಅಂದರೆ ಈ ಒಂದು ಕ್ಯಾಂಡಲಲ್ಲೇ ನಿಮಗೆ ಆಲ್ಮೋಸ್ಟ್ ಡೇ, ಇಡೀ ಡೇ ಯಾವ ರೀತಿ ಪ್ರೈಸ್ ಮೂಮೆಂಟ್ ಆಗಿದೆ ಅಂತ ತಿಳಿದುಕೊಳ್ಬೋದು. ಸೊ ಇದೇ ಥರ ನಿಮಗೆ ಬೇಕಾದ ಟೈಮ್ ಫ್ರೇಮ್ಗೆ ನೀವು ಕ್ಯಾಂಡಲ್ ಸ್ಟಿಕ್ಸ್ನ ಪ್ರಿಪೇರ್ ಮಾಡ್ಬೋದು, ಅಥವಾ ಆಲ್ರೆಡಿ ನಿಮಗೆ ಬ್ರೋಕರೇಜ್ ಅಕೌಂಟಲ್ಲಿ ಅಥವಾ ಚಾರ್ಟಿಂಗ್ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್
ಕಾಣಲಿಕ್ಕೆ ಸಿಗ್ತದೆ, ಜಸ್ಟ್ ನಿಮಗೆ ರೀಡ್ ಮಾಡಲಿಕ್ಕೆ ಗೊತ್ತಾಗಬೇಕು. ಈ ಥರ ನೀವು ಕ್ಯಾಂಡಲ್ಗಳನ್ನು ನೋಡ್ತಾ ನೋಡ್ತಾ ಕ್ಯಾಂಡಲ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ ಆ್ಯಂಡ್ ಕ್ಯಾಂಡಲ್ಸ್ ಮುಖಾಂತರ ಪ್ರೈಸ್ನ ಯಾವ ರೀತಿ ನೀವು ತಿಳಿದುಕೊಳ್ಬೋದು ಅಂತ ಕಲಿಬೋದು. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ಳುತ್ತೇನೆ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ ಸ್ಟ್ರೆಂತ್ ಮುಖಾಂತರ ನೀವು ಯಾವ ರೀತಿ ಪ್ರೈಸ್ ಮೂಮೆಂಟ್ನ ಪ್ರಿಡಿಕ್ಟ್ ಮಾಡಬಹುದು ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ಸ್ ಮುಖಾಂತರ ನೀವು ಯಾವ ರೀತಿ ಎಂಟ್ರಿನ ತಗೋಬಹುದು ಆ್ಯಂಡ್ ಪ್ರಾಫಿಟ್ನ ಮಾಡ್ಕೋಬಹುದು ಅನ್ನೋ ಬಗ್ಗೆ ಮಾಹಿತಿನ ನೀಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ, ಅದೇನೇ ಇದ್ದರೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ಬೋದು. ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.